ಎಲ್ಲರಿಗೂ ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ದ್ವಿತೀಯ ಬಿಕಾಂ ಕನ್ನಡ ಭಾಷಾ ಪಠ್ಯ ಪುಸ್ತಕದಲ್ಲಿ ಕೆಲವೊಂದು ಪದ್ಯಗಳನ್ನು ಕೆಲವೊಂದು ಗದ್ಯಗಳನ್ನು ಗಮನಿಸಿಕೊಂಡಿದ್ದೆವು ಆದರೆ ಇವತ್ತಿನ ತರಗತಿಯಲ್ಲಿ ನಾವು ಮಂಟೇಸ್ವಾಮಿ ಮಹಾಕಾವ್ಯ ಎನ್ನಲಾಗಿರುವಂತಹ ಕಲ್ಯಾಣ ಪಟ್ಟಣದ ಸಾಲು ಎನ್ನುವಂತಹ ಮಹಾಕಾವ್ಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳುವುದಕ್ಕಿದ್ದೇವೆ ಈ ಕಲ್ಯಾಣ ಪಟ್ಟಣದ ಸಾಲು ಎನ್ನುವಂತಹ ಮಹಾಕಾವ್ಯವನ್ನು ರಚನೆ ಮಾಡಿರುವವರು ಜನಪದರು ಈ ಜನಪದರು ರಚನೆ ಮಾಡಿರುವಂತಹ ಈ ಮಹಾಕಾವ್ಯವು ಈ ಪಠ್ಯಪುಸ್ತಕದಲ್ಲಿ ಇತರ ಕಾವ್ಯಗಳಿಗಿಂತ ವಿಭಿನ್ನವಾಗಿ ವೈಶಿಷ್ಟ್ಯಪೂರ್ಣವಾಗಿ ರಚನೆಗೊಂಡಿದೆ ಈ ಕಾವ್ಯದ ಆಶಯವನ್ನು ನಾವು ಗಮನಿಸಿಕೊಳ್ಳುವುದಾದರೆ ಜನವಾಣಿ ಬೇರು ಕವಿವಾಣಿ ಹೂ ಎಂಬ ಸೂಕ್ತಿಯಂತೆ ನಮ್ಮ ದಿನನಿತ್ಯದ ಬದುಕಲ್ಲಿ ಜನಪದವು ಹಾಸುಹೊಕ್ಕಾಗಿದೆ ನಮ್ಮ ನಂಬಿಕೆಗಳು ಸಂಪ್ರದಾಯಗಳು ಆಚರಣೆಗಳು ಆಚಾರ ವಿಚಾರಗಳು ಹಾಡು ಕತೆ ಲಾವಣಿಗಳು ಇವೇ ಮುಂತಾದ ವಿಚಾರಗಳು ಜನಪದದೊಳಗೆ ಮನೆ ಮಾಡಿಕೊಂಡಿವೆ ಎಂಬುದನ್ನು ಗಮನಿಸಿಕೊಳ್ಳಬಹುದು ಇಂತಹ ಜನಪದದೊಳಗೆ ಮಂಟೇಸ್ವಾಮಿ ಮಹಾಕಾವ್ಯಕ್ಕೆ ತನ್ನದೇ ಆದ ವಿಶಿಷ್ಟವಾದಂತಹ ಒಂದು ಸ್ಥಾನವಿದೆ ವಚನ ಚಳುವಳಿಯ ಕಾಲಕ್ಕೆ ಜೀವಿಸಿದ್ದರು ಎನ್ನಲಾಗುವಂತಹ ಈ ಮಂಟೇಸ್ವಾಮಿಯು ವಚನ ಚಳುವಳಿಯ ಕಾಲಕ್ಕೆ ಜೀವಿಸಿದ್ದರು ಎನ್ನುವಂತಹ ಈ ಮಂಟೇಸ್ವಾಮಿಯು ಒಬ್ಬ ಪವಾಡ ಪುರುಷ ಈ ಮಂಟೇಸ್ವಾಮಿಯು ತನ್ನ ಅಸಾಧಾರಣ ಶಕ್ತಿಯಿಂದ ಕಲ್ಮಶವಾಗಿರುವಂತ ಹಾಗೂ ಕಪಟ ಜನರ ಕಣ್ಣು ತೆರೆಸುವ ಮಾರ್ಗದಲ್ಲಿ ಮುನ್ನಡೆಯುತ್ತಾನೆ ಮನುಷ್ಯರೊಳಗಿನ ಅಹಂಕಾರವನ್ನು ಅಡಿಸಿ ಸಮಷ್ಟಿ ಪ್ರಜ್ಞೆಯನ್ನು ಬೆಳೆಸುವವನಾಗಿರ್ತಾನೆ ಪ್ರಸ್ತುತ ಕಾವ್ಯಭಾಗವಾದಂತಹ ಕಲ್ಯಾಣ ಪಟ್ಟಣದ ಸಾಲು ಒಟ್ಟು ಕಾವ್ಯದಲ್ಲಿಯೇ ಮಹತ್ವವಾದಂತಹ ಭಾಗವಾಗಿದೆ ಈ ಕಾವ್ಯದಲ್ಲಿ ಕಾಯಕ ಯೋಗಿ ಅಥವಾ ಭಕ್ತಿ ಭಂಡಾರಿ ಎಂದು ಕರೆಸಿಕೊಳ್ಳುವಂತಹ ಬಸವಣ್ಣನವರು ಬಸವಣ್ಣ 12ನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬ ಈ ಬಸವಣ್ಣನವರು ನಡೆಸ್ತಾ ಇದ್ದಂತಹ ಅನ್ನದಾಸೋಹ ಮಂದಿರ ಅಂತ ಹೇಳಿದ್ರೆ ಇಲ್ಲಿ ಶಿವಭಕ್ತರಿಗೆ ಹಾಕುವಂತಹ ಊಟ ಅನ್ನದಾಸೋಹ ಬಸವಣ್ಣನವರು ನಡೆಸ್ತಾ ಇರುವಂತಹ ಅನ್ನದಾಸೋಹ ಅಂತ ಹೇಳಿದ್ರೆ ಶಿವಭಕ್ತರಿಗೆ ಹಾಕ್ತಾ ಇರುವಂತಹ ಊಟದ ವ್ಯವಸ್ಥೆ ಈ ಅನ್ನದಾಸೋಹ ಮಂದಿರದಲ್ಲಿ ದೀನರಿಗೆ ಹಾಗೂ ರೋಗಗ್ರಸ್ತರಿಗೆ ಪ್ರವೇಶವಿರದಂತಹ ಸಂದರ್ಭದಲ್ಲಿ ಈ ಮಂಟೇಸ್ವಾಮಿಯವರು ಕುಷ್ಠರೋಗಿಯ ರೂಪದಲ್ಲಿ ಆ ಮಹಾಮನೆಯನ್ನು ಅಂದರೆ ಆ ಕಲ್ಯಾಣದ ಮನೆಯನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ನಡೆಯುವಂತಹ ಘಟನೆಗಳು ಈ ಕಾವ್ಯಭಾಗದಲ್ಲಿದೆ ಇಲ್ಲಿ ಬಸವಣ್ಣನವರು ತನ್ನ ಕಲ್ಯಾಣ ಎನ್ನುವಂತಹ ಮಹಾಮನೆಯಲ್ಲಿ ಅನ್ನದಾಸೋಹ ಅಂದ್ರೆ ಶಿವಭಕ್ತರಿಗೆ ಊಟ ಹಾಕುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಬಸವಣ್ಣನವರ ನೀತಿ ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಕುಷ್ಠರೋಗಿಗಳಿಗೆ ಆಗಿರಬಹುದು ಅಥವಾ ಅನಾರೋಗ್ಯವಂತ ವ್ಯಕ್ತಿಗಳಿಗೆ ಆಗಿರಬಹುದು ಅಥವಾ ಬಡವರಿಗಾಗಿರ್ಬೋದು ಅಲ್ಲಿ ಪ್ರವೇಶವಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಮಂಟೇಸ್ವಾಮಿಯವರು ಕುಷ್ಠರೋಗಿಯ ರೂಪದಲ್ಲಿ ಅಲ್ಲಿ ಬಸವಣ್ಣನವರ ಅನ್ನದಾಸೋಹ ಮಂದಿರವನ್ನು ಪ್ರವೇಶ ಮಾಡುವಂತಹ ಸನ್ನಿವೇಶ ಈ ಕಾವ್ಯಭಾಗದಲ್ಲಿ ಅಡಗಿದೆ ಇಲ್ಲಿ ತನ್ನ ಪವಾಡ ಶಕ್ತಿಯ ಮೂಲಕ ಅಲ್ಲಿ ಇರುವಂತಹ ಆ ಕಲ್ಯಾಣ ಪಟ್ಟಣದಲ್ಲಿ ಇರುವಂತಹ ಶರಣರ ಕಣ್ಣು ತೆರೆಸುವಂತಹ ಮಂಟೇಸ್ವಾಮಿ ಬಸವಣ್ಣರಾದಿಯಾಗಿ ಎಲ್ಲರಿಂದಲೂ ಕೂಡ ಪ್ರಶಂಸೆಗೆ ಗೌರವಕ್ಕೂ ಕೂಡ ಪಾತ್ರನಾಗುತ್ತಾನೆ ಜೊತೆಗೆ ಕಲ್ಯಾಣ ಪಟ್ಟಣ ಕೊಡವೊಂದರಲ್ಲಿ ಶರಣರ ನಿಜ ಭಕ್ತಿಯನ್ನು ಪರೀಕ್ಷಿಸಲು ನಡೆಸುವಂತಹ ಇಷ್ಟಲಿಂಗದ ಪರೀಕ್ಷೆಯು
ಮಂಟೆಸ್ವಾಮಿಯ ಮತ್ತೊಂದು ಪವಾಡವಾಗಿದೆ. ಶರಣ ಧರ್ಮದ ತತ್ವ ಸಿದ್ಧಾಂತ ಆಶಯಗಳ ಬಗೆಗೆ ಶರಣರಿಗೆ ಕಣ್ಣು ತೆರೆಸುವಂತಹ ಮಂಟೆಸ್ವಾಮಿಯು ಸಮಾಜ ಸುಧಾರಕನಾಗಿಯೂ ಇಲ್ಲಿ ಕಂಡು ಬರುತ್ತಾನೆ. ಮನುಷ್ಯನ ಅಂತರಂಗದ ಕಣ್ಣುಗಳನ್ನು ತೆರೆಸುವ ಈತನ ವ್ಯಕ್ತಿತ್ವವು ಆದರಣೀಯವಾದುದಾಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಇವಾಗ ನಾವು ಮಂಟೆಸ್ವಾಮಿ ಮಹಾಕಾವ್ಯ ಕಲ್ಯಾಣ ಪಟ್ಟಣದ ಸಾಲು ಎನ್ನುವಂತಹ ಕಾವ್ಯವನ್ನು ಗಮನಿಸೋಣ. ಕಲ್ಯಾಣ ಪಟ್ಟಣದ ಸಾಲು. ಉತ್ತರ ದೇಶವನೇ ಬಿಟ್ಟು ಬಿಟ್ಟು ಗುರುವು ಇಷ್ಟೊಂದು ಬಿರುದು ಲಾಂಛನಗಳನ್ನೇ ಧರಿಸಿಕೊಂಡು ಈಗ ಎಲ್ಲಿಂದ ಎಲ್ಲಿಗೆ ತಾನು ಹೋಗಬೇಕು ಎನ್ನುತ್ತಾ ಹೇಳಿ ಜಗಂಜ್ಯೋತಿಯವರು, ಪರಂಜ್ಯೋತಿಯವರು, ಪಾತಾಳ ಜ್ಯೋತಿಯವರು, ಅಲ್ಲಮ ಪ್ರಭು ಮಂಟೇದ ಲಿಂಗಪ್ಪ, ಈಗ ಆದಿ ಕಲ್ಯಾಣಕ್ಕೆ ನಾನು ಹೋಗಬೇಕು ಎಂದರಲ್ಲ. ಅಂದ್ರೆ ಇಲ್ಲಿ ಮಂಟೆಸ್ವಾಮಿಯು, ಮಂಟೆಸ್ವಾಮಿ ಅಂತ ಹೇಳಿದ್ರೆ ಶಿವ ಅಥವಾ ಭಗವಂತ ಅಥವಾ ಆ ಪವಾಡ ಪುರುಷನಾಗಿರುವಂತಹ ಮಂಟೆಸ್ವಾಮಿಯು ಉತ್ತರ ದೇಶವನ್ನೇ ಬಿಟ್ಟು, ಕೈಲಾಸವನ್ನು ಬಿಟ್ಟು ಅನೇಕ ಬಿರುದು ಲಾಂಛನಗಳನ್ನು ಧರಿಸಿಕೊಂಡು ಭೂಲೋಕದ ಕಲ್ಯಾಣಕ್ಕೆ ಹೋಗಬೇಕೆಂದು ನಿರ್ಧರಿಸುತ್ತಾನೆ. ಜಗಂಜ್ಯೋತಿ, ಪರಂಜ್ಯೋತಿ, ಪಾತಾಳ ಜ್ಯೋತಿ ಅಂತ ಹೇಳಿದ್ರೆ ಇವರಿಗೆ ಇದ್ದಂತಹ ಇವರನ್ನು ಈ ರೀತಿ ಅತ್ಯುನ್ನತ ಹೆಸರಿನಿಂದ ಗುರುತಿಸಿಕೊಳ್ಳುವಂಥದ್ದು ಜಗತ್ತಿಗೆ ಜ್ಯೋತಿ, ಪರಂಜ್ಯೋತಿ, ಪಾತಾಳ ಜ್ಯೋತಿ ಅವರು, ಅಲ್ಲಮ ಪ್ರಭು ಮಂಟೇದ ಲಿಂಗಪ್ಪ. ಈ ಮಂಟೆಸ್ವಾಮಿ ಅವರು ಏನ್ ಮಾಡ್ತಾರೆ, ಯಾವ ನಿರ್ಧಾರಕ್ಕೆ ಬರ್ತಾರೆ, ಉತ್ತರ ದೇಶವನ್ನು ಬಿಟ್ಟು ಅಂದ್ರೆ ಕೈಲಾಸವನ್ನು ಬಿಟ್ಟು ಅನೇಕ ಬಿರುದು ಲಾಂಛನಗಳನ್ನು ಧರಿಸಿಕೊಂಡು ಭೂಲೋಕದಲ್ಲಿ ಇರುವಂತಹ ಕಲ್ಯಾಣಕ್ಕೆ ಹೋಗಬೇಕೆಂದು ನಿರ್ಧಾರವನ್ನು ಮಾಡುವವರು ಯಾರು, ಈ ಮಂಟೆಸ್ವಾಮಿ. ಇದು ಆದಿ ಕಲ್ಯಾಣ. ಆದಿ ಕಲ್ಯಾಣದ ಮಠ ಮನೆ ಎಂದರೆ ಅದು ಒಂದನೇ ಕೈಲಾಸ. ಈ ಕಲ್ಯಾಣಕ್ಕೆ ಹೋಗಬೇಕು, ಬಸವಣ್ಣ ದೇವರ ದುಡುವ ನೋಡಲೇಬೇಕು, ಅವರ ಮಡದಿ ನೀಲಮ್ಮನ ಸತ್ಯ ನೋಡಲೇಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ. ಕೈಲಾಸವನ್ನು ಬಿಟ್ಟು ಕಲ್ಯಾಣಕ್ಕೆ ಹೋಗಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿದಂತ ಮಂಟೆಸ್ವಾಮಿ ಏನು ಯೋಚನೆ ಮಾಡ್ತಾರೆ, ಆ ಕಲ್ಯಾಣದ ಮಠ ಮನೆ ಎಂದರೆ ಅದು ಒಂದನೇ ಕೈಲಾಸ. ಕಲ್ಯಾಣದಲ್ಲಿರುವಂತಹ ಮಹಾಮನೆ, ಬಸವಣ್ಣನವರ ಕಲ್ಯಾಣದ ಮಹಾಮನೆ ಎಂದರೆ ಅದೊಂದು ಕೈಲಾಸ ಆಗಿದೆ, ಶಿವನಿರುವಂತಹ ಸ್ಥಳವಾಗಿದೆ, ಕೈಲಾಸ ಆಗಿದೆ. ಅಂತಹ ಕಲ್ಯಾಣಕ್ಕೆ ಹೋಗಬೇಕು, ಈ ಕಲ್ಯಾಣಕ್ಕೆ ಹೋಗಬೇಕು. ಅಂತಹ ಬಸವಣ್ಣನವರ ಮಹಾಮನೆಯಾಗಿರುವಂತಹ ಕಲ್ಯಾಣಕ್ಕೆ ನಾನು ಹೋಗಬೇಕು, ಅಲ್ಲಿ ಬಸವಣ್ಣ ದೇವರ ದುಡುವ ನೋಡಲೇಬೇಕು, ಅಲ್ಲಿ ಬಸವಣ್ಣನವರ ದೃಢ ಸಂಕಲ್ಪವನ್ನು ದುಡುವ ನೋಡಲೇಬೇಕು, ಅಲ್ಲಿ ಬಸವಣ್ಣನವರು ಮಾಡುವಂತಹ ದೃಢ ಸಂಕಲ್ಪವನ್ನು ನಾನು ನೋಡಲೇಬೇಕು, ಅವರ ಮಡದಿ ನೀಲಮ್ಮನ ಸತ್ಯ ನೋಡಲೇಬೇಕು. ಅದೇ ರೀತಿ ಬಸವಣ್ಣನವರ ಹೆಂಡತಿ ಮಡದಿ, ಅವರ ಯಾರು ಮಡದಿ ನೀಲಮ್ಮ, ಅವರ ಸತ್ಯವನ್ನು ಕೂಡ ನಾನು ನನ್ನ ಕಣ್ಣಾರೆ ನೋಡಲೇಬೇಕು ಎನ್ನುವುದು ಮಂಟೆಸ್ವಾಮಿಯ ನಿಲುವಾಗಿತ್ತು. ಕೋಟಿಗೆ ಒಬ್ಬ ಶರಣ, ಕುಲಕ್ಕೆ ಒಬ್ಬ ಭಕುತ ದೇವ. ಈಗಲೀಗ ಕಲ್ಯಾಣದ ಬಸವಣ್ಣನವರು ಆದಿ ಕಲ್ಯಾಣ ಪಟ್ಟಣಕ್ಕೆ ಎಂತಹ ಶಿವಶರಣ ಮಾತುಮರು ಎಂದರೆ ಏನೇನು ಪಡೆದಂತಹ ಶರಣ ಮಾತುಮರು ಗುರುವೇ. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಬಸವಣ್ಣನವರನ್ನು ಹೊಗಳ್ತಾ ಇದ್ದಾರೆ. ಯಾವ ರೀತಿ ಕೋಟಿಗೆ ಒಬ್ಬ ಶರಣ, ಶರಣ ಅಂದ್ರೆ ಭಕ್ತ, ಕುಲಕ್ಕೆ ಒಬ್ಬ ಭಕ್ತ ದೇವ, ಈಗ ಕಲ್ಯಾಣದ ಬಸವಣ್ಣನವರು ಆದಿ ಕಲ್ಯಾಣ ಪಟ್ಟಣಕ್ಕೆ ಎಂತ, ಈ ಕಲ್ಯಾಣ ಪಟ್ಟಣಕ್ಕೆ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಶರಣರು ಅಂತ ಹೇಳಿದ್ರೆ ಈ ಬಸವಣ್ಣ ಎನ್ನುವಂತ ಹೆಸರು ಕೇಳಿ ಬರ್ತಾ ಇದೆ. ಈ ಶಿವಶರಣ ಮಾತುಮರು, ಶಿವಶರಣ ಮಾತುಮರು ಅಂತ ಹೇಳಿದ್ರೆ ಮಹಾತ್ಮರು ಅಂದರೆ ಏನೇನು ಪಡೆದಂತ ಶರಣ ಮಾತುಮರು ಗುರುವೇ. ಅಂದ್ರೆ ಕೋಟಿಗೊಬ್ಬ ಶರಣ, ಕುಲಕ್ಕೊಬ್ಬ ಭಕ್ತ ಎಂಬಂತೆ ಇದ್ದವರು ಯಾರು, ಈ ಬಸವಣ್ಣನವರು. ಶಿವಶರಣರ ಮಹಾತ್ಮರು ಕೂಡ ಆಗಿದ್ದರು ಯಾರು, ಈ ಬಸವಣ್ಣನವರು. ಏನೇನು ಪಡೆದಂತ ಶರಣ ಮಾತುಮರು ಗುರುವೇ, ಏನೇನು ಶಕ್ತಿ ಸಾಮರ್ಥ್ಯವನ್ನು ಪಡೆದಂತಹ ಶರಣ ಮಹಾತ್ಮರು ಯಾರಾಗಿದ್ರು, ಈ ಬಸವಣ್ಣ ಆಗಿದ್ರು. ಇಂತಹ ಸಂದರ್ಭದಲ್ಲಿ ಇಲ್ಲಿ ಏನು ಮಂಟೆಸ್ವಾಮಿ ಎಲ್ಲಿಗೆ ಹೋಗುವುದಕ್ಕೆ ನಿರ್ಧಾರ ಮಾಡ್ತಾನೆ, ಇಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಹೋಗುವುದಕ್ಕೆ ನಿರ್ಧಾರ ಮಾಡ್ತಾನೆ. ಯಾಕೆ ಅಲ್ಲಿರುವಂತಹ ಬಸವಣ್ಣ, ಅದೇ ರೀತಿ ಬಸವಣ್ಣನ ಹೆಂಡತಿ ನೀಲಮ್ಮನ ಅಲ್ಲಿ ಭಕ್ತಿಯ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ. ರಂಡ ಪುಂಡ ಜಂಗುಮರು, ಬೋಳು ಬೋಳು ಜಂಗುಮರು, ಭಕುತಿ ಸತ್ಯ ನೋಡಬೇಕಾದರೆ, ಆ ಬಸವಣ್ಣನವರ ಭಕುತಿ ತಿಳಿಯಬೇಕಾದರೆ, ಈಗ ನಾನು ತಾಳಿಕೊಂಡಿರುವಂತಹ ಕುಷ್ಠರೋಗಿ ಅಂದರೆ ಈ ಭೂಮಿ ಭೂಲೋಕ ನಡುವೆ ನರಲೋಕದಲ್ಲಿ ನನ್ನಂತಹ ರೋಗಾದಿಗಳು
ಒಬ್ಬರಿಗೂ ಇಲ್ಲ. ಅಂತಹ ರೋಗಾದಿಯಾಸ ತಾಳಿಕೊಂಡು ನಾನೋಗಿ ಬಸವಣ್ಣನವರ ಭಕುತಿ ದುಡ ನೋಡಬೇಕು ಅಂತೇಳಿ ಈ ಜಗಂಜ್ಯೋತಿ ಧರೆಗೆ ದೊಡ್ಡವರು ಯೋಚನೆ ಮಾಡುವಾಗ, ಅಂದ್ರೆ ಇವರು ಯೋಚನೆ ಮಾಡ್ತಾರೆ ಯಾರು, ಈ ಮಂಟೆಸ್ವಾಮಿ ರಂಡ ಪುಂಡ ಜಂಗುಮರು ಗೂಡು ಗೂಡು ಜಂಗುಮರು, ಅಂದ್ರೆ ಈ ಭೂಮಿಯ ಮೇಲೆ ಸುಳ್ಳು ಮೋಸ ವಂಚನೆಯನ್ನು ಮಾಡುವಂತಹ ಜಂಗಮರು ಅಂದ್ರೆ ಶರಣರು ಭಕ್ತರು ಇದ್ದಾರೆ, ಅವರನ್ನು ಪರೀಕ್ಷೆಗೆ ಒಳಪಡಿಸುವುದಕ್ಕಾಗಿ ಮಂಟೆಸ್ವಾಮಿ ಏನ್ ಮಾಡ್ತಾರೆ, ಇಂಥ ಬಸವಣ್ಣನವರ ಶಿವಶರಣರ ರಂಡಪುಂಡ ಜಂಗಮರ ಗೋಡು ಗೋಡು ಜಂಗಮರ ಭಕ್ತಿ ಶಕ್ತಿಗಳನ್ನು ನೋಡಬೇಕಾದರೆ ಇವ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾರು, ಮಂಟೆಸ್ವಾಮಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಬಸವಣ್ಣನವರ ಭಕ್ತಿ, ಅದೇ ರೀತಿ ಇನ್ನಿತರ ಶಿವಶರಣರ, ಅದೇ ರೀತಿ ರಂಡಪುಂಡ ಜಂಗಮರು ಗೋಡು ಗೋಡು ಜಂಗಮರು ಸುಳ್ಳು ಹೊಸ ವಂಚನೆಯನ್ನು ಮಾಡುವಂತಹ ಜಂಗಮರ ಶರಣರ ಇಲ್ಲಿ ಭಕ್ತಿಯನ್ನು ತಿಳಿದುಕೊಳ್ಳುವುದಕ್ಕೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾರು, ಮಂಟೆಸ್ವಾಮಿ. ಯಾವ ನಿರ್ಧಾರಕ್ಕೆ ಬರ್ತಾರೆ, ಈ ಭೂಮಿ ಭೂಲೋಕ ನಡುವೆ ನರಲೋಕದಲ್ಲಿ ನನ್ನಂತ ರೋಗಾದಿಗಳು ಒಬ್ಬರಿಗೂ ಇಲ್ಲ, ಅಂದ್ರೆ ಈ ಭೂಲೋಕದಲ್ಲಿ ಅಥವಾ ಈ ನರಕ ಲೋಕದಲ್ಲಿ ಯಾರೊಬ್ಬರಿಗೂ ಇಲ್ಲದಂತಹ ಕುಷ್ಠರೋಗ ರೂಪವನ್ನು ಧರಿಸ್ತಾರೆ. ಯಾರು, ಮಂಟೆಸ್ವಾಮಿ. ಈ ಭೂಮಿಯ ಮೇಲೆ ಯಾರಿಗೂ ಇಲ್ಲದೆ ಇರುವಂತಹ ಕುಷ್ಠರೋಗಿಯಾಗಿ ರೂಪವನ್ನು ತಾಳ್ತಾರೆ. ಯಾರು, ಈ ಮಂಟೆಸ್ವಾಮಿ. ತಾನು ಕಲ್ಯಾಣಕ್ಕೆ ಹೋಗಬೇಕು ಎಂದು ನಿರ್ಧರಿಸ್ತಾರೆ. ಯಾರು, ಈ ಮಂಟೆಸ್ವಾಮಿ. ನಾನು ಕುಷ್ಠರೋಗಿಯಾಗಿ ಎಲ್ಲಿಗೆ ನಾನು ಹೋಗ್ಬೇಕು, ಈಗ ಕಲ್ಯಾಣಕ್ಕೆ ಹೋಗ್ಬೇಕು. ಬಸವಣ್ಣನವರು ನಡೆಸುವಂತಹ ಅನ್ನದಾಸೋಹ ಮಂದಿರಕ್ಕೆ ಹೋಗ್ಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ. ಆದಿ ಕಲ್ಯಾಣ ಪಟ್ಟಣದಲ್ಲಿ ಕುಂತು ಕಲ್ಯಾಣದ ಬಸವಣ್ಣ ಈ ಕಲ್ಯಾಣ ಕಟ್ಟುದ ಕಾಲದಿಂದ, ಕಲ್ಯಾಣ ಹುಟ್ಟುದ ಕಾಲದಿಂದ ಕಲ್ಯಾಣ ಪಟ್ಟದಲ್ಲಿ ಈಗಲೀಗ ಲಕುಶಕೋಟಿ ಜಂಗುಮರೆಲ್ಲ ಬಸವಣ್ಣನೇ ಹೆಚ್ಚಿನ ಶರಣ ಅಂತ ನನ್ನನ್ನೇ ಕೊಂಡಾಡುತ್ತವರೆ. ಇಲ್ಲಿ ಕಲ್ಯಾಣವನ್ನು ಗಮನಿಸುವುದಾದ್ರೆ ಆವ ಕಲ್ಯಾಣದ ಆದಿ ಕಲ್ಯಾಣ ಪಟ್ಟಣದಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಕಲ್ಯಾಣದ ಲಕ್ಷಕೋಟಿ ಜಂಗಮರು ಅಂದ್ರೆ ಭಕ್ತರು ಅಥವಾ ಶರಣರಿಗೆಲ್ಲರಿಗೂ ಕೂಡ ಬಸವಣ್ಣನೇ ಶ್ರೇಷ್ಠ ಶರಣ ಎಂಬುದು ದೃಢಪಟ್ಟಿದೆ ಎಂದು ಎಲ್ಲರೂ ಬಸವಣ್ಣನವರನ್ನು ಕೊಂಡಾಡ್ತಾ ಇದ್ದಾರೆ. ಅಲ್ಲಿ ಈಗಲೀಗ ಲಕ್ಷಕೋಟಿ ಜಂಗಮರೆಲ್ಲ ಲಕ್ಷಕೋಟಿ ಜಂಗಮರು ಶರಣರು ಎಲ್ಲರೂ ಕೂಡ ಬಸವಣ್ಣನೇ ಶ್ರೇಷ್ಠ ಶರಣ ಎಂದು, ಬಸವಣ್ಣನೇ ಹೆಚ್ಚಿನ ಶರಣ ಅಂದ್ರೆ ಶ್ರೇಷ್ಠ ಶರಣ ಅಂತ ನನ್ನನ್ನೇ ಕೊಂಡಾಡ್ತಾರೆ. ಅಂದ್ರೆ ಎಲ್ಲರೂ ಕೂಡ ಬಸವಣ್ಣನೇ ಶ್ರೇಷ್ಠ ಶರಣ ಅಂತ ಅಲ್ಲಿ ಇಲ್ಲಿ ಈ ಕಲ್ಯಾಣ ಪಟ್ಟಣದಲ್ಲಿ ಹೊಗಳ್ತಾ ಇದ್ದಾರೆ. ಈಗಲೀಗ ಕಲ್ಯಾಣ ಕೈಲಾಸ ಭೂಮಿ ಭೂಲೋಕ ಬಸವಣ್ಣನವರೇ ದುಡುವಂತರು ಬಕುತಿವಂತರು ಅಂತೇಳಿ ಕೈಲಾಸ ಕಲ್ಯಾಣವೆಲ್ಲ ಹೊಗಳುತ್ತದೆ. ಇಲ್ಲಿ ಬಸವಣ್ಣನವರೇ ದೃಢವಂತರು, ದುಡುವಂತರು ಅಂದ್ರೆ ದೃಢವಂತರು ಬಕುತಿವಂತರು ಭಕ್ತಿವಂತರು ಎಂದು ಕೈಲಾಸ ಕಲ್ಯಾಣವೆಲ್ಲ ಅಲ್ಲಿ ಹೊಗಳ್ತಾ ಇದೆ. ಅಷ್ಟು ಕಾಲದಿಂದ ಎಷ್ಟು ಕಾಲಗಂಟ ನಮಗಿಂತ ಹೆಚ್ಚಿನ ಗುರುಗಳು ಅಂದರೆ ಒಬ್ಬರು ಬರುವನಿಲ್ಲ, ಹೆಚ್ಚಿನ ಗುರುಗಳು ನಾ ಎಂದೂ ಕಾಣಲಿಲ್ಲ. ಅಂತಹ ಶರಣರು ಅಂತಹ ಭಕುತು ತಾವಾಗಿ ಕಲ್ಯಾಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಈ ಕಥೆ ಕೈಲಾಸದ ಭಾಗದಲ್ಲಿ ಅದೆಷ್ಟೋ ಕಾಲದಿಂದ ಅಂದ್ರೆ ಅದೆಷ್ಟೋ ಕಾಲದಿಂದ ಇಲ್ಲಿಯ ತನಕ ಬಸವಣ್ಣನವರಿಗಿಂತ ಹೆಚ್ಚಿನ ಗುರು ಒಬ್ಬರೂ ಕೂಡ ಇಲ್ಲ. ಅಂತಹ ಹೆಚ್ಚಿನ ಗುರುಗಳನ್ನು ಅದೇ ರೀತಿ ಶ್ರೇಷ್ಠ ಮಟ್ಟದಲ್ಲಿರುವಂತಹ ಗುರುಗಳನ್ನು ಇದು ತನಕ ನಾವು ಕಂಡಿಲ್ಲ ಎಂದು ಬಸವಣ್ಣನವರನ್ನು ಎಲ್ಲಾ ಶರಣರು ಕೊಂಡಾಡುತ್ತಿದ್ದಾರೆ. ಇಂತಹ ಶರಣರು ಭಕ್ತರು ತಾನಾಗಿಯೇ ಅಥವಾ ತಾವಾಗಿ ಕಲ್ಯಾಣಕ್ಕೆ ಪ್ರವೇಶ ಮಾಡಬೇಕಾದರೆ ಅದಕ್ಕೆ ಕೈಲಾಸದ ಕಥೆಯೇ ಇದೆ. ಇಂತಹ ಶರಣರು ಇಂತಹ ಭಕ್ತರು ತಾವಾಗಿಯೇ ಇಲ್ಲಿ ಕಲ್ಯಾಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಅದಕ್ಕೆ ಕೈಲಾಸದ ಒಂದು ಕಥೆಯೇ ಇದೆ ಎನ್ನುವುದನ್ನು ಹೇಳಲಾಗಿದೆ. ನೋಡಪ್ಪ ಆಗಲೀಗ ಕಲ್ಯಾಣ ಪಟ್ಟಣದಲ್ಲಿ ನಾಲಿಗಿಲ್ಲದ ಗಂಟೆ ಬಾಕ್ಲುಕಿ ಕಟ್ಟು ಗುಡುವಿಲ್ಲದ ನಗಾರಿಯನ್ನು ಕಡೆಬಾಗುಲಲ್ಲಿ ಮಡಿಕೊಂಡು ಬಸವಣ್ಣನವರು. ಇಲ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿ ಮಹಾಮಣಿಯ ಬಾಗಿಲಿಗೆ ಏನ್ ಮಾಡ್ತಾರೆ, ನಾಲಿಗೆ ಇಲ್ಲದ ಗಂಟೆಯನ್ನು ಕಟ್ತಾರೆ. ಬಸವಣ್ಣನವರು ಕಲ್ಯಾಣದಲ್ಲಿ ಮಹಾಮಣಿಯ ಬಾಗಿಲಿಗೆ ನಾಲಿಗೆ ಇಲ್ಲದ ಗಂಟೆಯನ್ನು ಕಟ್ಟಿ ಕುಡುವಿಲ್ಲದ ನಗಾರಿಯನ್ನು ಅಂದ್ರೆ ಕುಡುವಿಲ್ಲದ ಅಂದ್ರೆ ಗಡುಸಿಲ್ಲದ ನಗಾರಿಯನ್ನು ಅಂದ್ರೆ ನಗಾರಿ ಅಂತ ಹೇಳಿದ್ರೆ ಚರ್ಮವಾದ್ಯವನ್ನು ಕಟ್ಟಿ ಅಲ್ಲಿ ಬಿಡ್ತಾರೆ. ಯಾರು, ಬಸವಣ್ಣನವರು.
ಅದೇ ರೀತಿ 66 ಮಂದಿ ಜಂಗುಮರು 36 ಮಂದಿ ಮುನಾದ ಮನಿಗಳು ನಕುಶದ ಮೇಲೆ 97 ಕೋಟಿ ಶಿವಶರಣು ಮಾತು ಮರಣೆ ಆದಿ ಕಲ್ಯಾಣಕ್ಕೆ ಬರಮಾಡಿಕೊಂಡು ದಿನಾ ದಿನ ಒಂದು ದಿವಸ ತಪ್ಪದಂತೆ ಕೂಡ ನಿಚ್ಚ ಭೋಜನ ಮಾಡುತ್ತಿದ್ದಾರಂತೆ. ನಿಚ್ಚ ಭೋಜನ ಅಂದರೆ ಕಲ್ಯಾಣದಲ್ಲಿ ಅನ್ನದಾನ ಮಾಡುತ್ತಿದ್ದರು. ಅಂದ್ರೆ ಇವರು ಬಸವಣ್ಣನವರು ಏನ್ ಮಾಡ್ತಾ ಇದ್ದು, 66 ಮಂದಿ ಜಂಗುಮರು 66 ಜನ ಜಂಗಮರನ್ನು ಶಿವಶರಣರನ್ನು 36 ಮಂದಿ ಮುನಿಗಳನ್ನು ಅದೇ ರೀತಿ ಲಕುಶದ ಮೇಲೆ ಲಕ್ಷಕ್ಕಿಂತ ಜಾಸ್ತಿ 97 ಕೋಟಿ ಶಿವಶರಣ ಮಾತುಮರನ್ನೇ 97 ಕೋಟಿ ಶಿವಶರಣ ಮಹಾತ್ಮರನ್ನೇ ಆದಿ ಕಲ್ಯಾಣಕ್ಕೆ ಬರಮಾಡಿಕೊಂಡು ಈ ಕಲ್ಯಾಣ ಎನ್ನುವಂತಹ ಮಹಾಮನಿಗೆ ಬರಮಾಡಿಕೊಳ್ತಾರೆ. ಯಾರು ಬಸವಣ್ಣನವರು. ಎಷ್ಟು? 66 ಜನ ಜಂಗಮರು, ಅದೇ 36 ಜನ ಮುನಿಗಳು, ಅದೇ ರೀತಿ 97 ಕೋಟಿ ಮಹಾತ್ಮ ಶಿವಶರಣರನ್ನು ಬರಮಾಡಿಕೊಂಡು ದಿನಾ ದಿನ ಒಂದು ದಿವಸ ತಪ್ಪದಂತೆ, ಪ್ರತಿ ದಿನವೂ ಕೂಡ ಒಂದು ದಿನ ತಪ್ಪದಂತೆ, ನಿತ್ಯವೂ ಕೂಡ ಇವರು ನಿಚ್ಚ ಭೋಜನ, ನಿತ್ಯವೂ ಕೂಡ ಪ್ರತಿನಿತ್ಯವೂ ಕೂಡ ಈ ಬಸವಣ್ಣನವರವರಿಗೆ ಭೋಜನವನ್ನು ನೀಡ್ತಾ ಇದ್ರು. ಕಲ್ಯಾಣದಲ್ಲಿ ಅನ್ನದಾನ ಮಾಡುತ್ತಿದ್ದರು. ನಿತ್ಯ ಭೋಜನ ಅಂದ್ರೆ ಅನ್ನದಾನದ ವ್ಯವಸ್ಥೆಯನ್ನು ಆ ಶಿವಶರಣರಿಗೆ ಯಾರು ಮಾಡ್ತಾ ಇದ್ರು? ಆ ಬಸವಣ್ಣನವರು ಮಾಡ್ತಾ ಇದ್ರು. ಅನ್ನದಾನ ಮಾಡುವ ಬಸವಣ್ಣನ ಪುಣ್ಯಸ್ಥಾನಗಳ ನಾನಾಗಿ ನೋಡಬೇಕು ಎನ್ನುತ್ತೇಳಿ ಕುಷ್ಠರೋಗಿಯಾಗಿ ಧರೆಗೆ ದೊಡ್ಡವರು ಕಲ್ಯಾಣ ಪಟ್ಟಣ ಅಂತ ನೋಡುವಾಗ, ನೋಡಪ್ಪ, ಬಸವಣ್ಣನವರ ಬಾಯಲ್ಲಿ ಒಂದು ಕೆಟ್ಟ ವಾರ್ತೆ ಬರುತ್ತದೆ. ಅಂದ್ರೆ ಇಲ್ಲಿ ಅನ್ನದಾನ ಮಾಡ್ತಾ ಇರುವಂತಹ ಕಲ್ಯಾಣ ಎನ್ನುವಂತಹ ಮಹಾಮನೆಯಲ್ಲಿ ಅನ್ನದಾನ ಮಾಡುವಂತ ಬಸವಣ್ಣನವರ ಆ ಪುಣ್ಯ ಸ್ಥಳವನ್ನು ನಾನು ನೋಡಬೇಕು ಅಂತ ಹೇಳ್ಕೊಂಡು ಮಂಡೆಸ್ವಾಮಿಯವರು ಏನ್ ಮಾಡ್ತಾರೆ, ಕುಷ್ಠರೋಗಿಯಾಗಿಕೊಂಡು ಕಲ್ಯಾಣ ಪಟ್ಟಣಕ್ಕೆ ಹೋಗಬೇಕು ಅಂತ ಅವರು ಸಿದ್ಧರಾಗ್ತಾರೆ, ಹೋಗುವುದಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ನೋಡಪ್ಪ ಬಸವಣ್ಣನವರ ಬಾಯಲ್ಲಿ ಒಂದು ಕೆಟ್ಟ ವಾರ್ತೆ ಬರ್ತದೆ. ಅಂದ್ರೆ ಇವರು ಕಲ್ಯಾಣ ಪಟ್ಟಣಕ್ಕೆ ಹೋಗ್ಬೇಕು ಅಂತ ಈ ಮಂಟೆಸ್ವಾಮಿಯವರು ನಿರ್ಧಾರ ಮಾಡಬೇಕಾದ್ರೆ, ಕುಷ್ಠರೋಗಿಯ ವೇಷವನ್ನು ಧರಿಸಿಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಬೇಕಾದ್ರೆ ಅಷ್ಟರಲ್ಲಿ ಬಸವಣ್ಣನವರ ಬಾಯಲ್ಲಿ ಒಂದು ಕೆಟ್ಟ ವಾರ್ತೆ, ಕೆಟ್ಟ ಮಾತು ಬರ್ತದೆ. ಅದು ಯಾವುದು ಕೆಟ್ಟ ಮಾತು ಬರುವಂತದ್ದು? ಯಾವಾಗ ಇಲ್ಲಿ ಇವರು ಹೋಗುವಂತ ವಿಚಾರ ಯಾರಿಗೆ ಗೊತ್ತಿಲ್ಲ? ಬಸವಣ್ಣನವರಿಗೆ ಗೊತ್ತಿಲ್ಲ. ಇವರು ಎಂದು ನಿರ್ಧಾರಕ್ಕೆ ಬಂದಿದ್ದಾರೆ ಯಾರು? ಬಸವಣ್ಣನ ಅಲ್ಲ, ಮಂಟೆಸ್ವಾಮಿಯವರು. ಯಾವ ನಿರ್ಧಾರಕ್ಕೆ? ಕುಷ್ಠರೋಗಿಯಾಗಿ ನಾನು ಕಲ್ಯಾಣದ ಮಹಾಮನೆಯಲ್ಲಿ ಅನ್ನದಾಸೋಹದ ಮಂದಿರವನ್ನು ಪ್ರವೇಶ ಮಾಡಬೇಕು ಎನ್ನುವಂತ ನಿರ್ಧಾರಕ್ಕೆ ಬರುವವರು ಮಂಟೆಸ್ವಾಮಿ. ಅಷ್ಟರಲ್ಲಿ ಬಸವಣ್ಣನವರ ಬಾಯಲ್ಲಿ ಒಂದು ಕೆಟ್ಟ ಸುದ್ದಿ, ಕೆಟ್ಟ ಮಾತು ಒಂದು ಬರ್ತದೆ. ಆ ಮಾತು ಯಾವುದು ಏನು ಎನ್ನುವಂಥದ್ದನ್ನು ನಾವು ಮುಂದಕ್ಕೆ ಗಮನಿಸಿಕೊಳ್ಳುವುದಕ್ಕೆ ಇದ್ದೇವೆ. ಸರಿ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಮಂಟೆಸ್ವಾಮಿ ಮಹಾಕಾವ್ಯ ಎನ್ನಲಾದಂತಹ ಕಲ್ಯಾಣ ಪಟ್ಟಣದ ಸಾರು, ಅದರ ವಿಭಾಗ ಒಂದರಲ್ಲಿ ನಾವು ಯಾವುದನ್ನು ತಿಳ್ಕೊಂಡೆವು? ಅಲ್ಲಿ ಕೈಲಾಸವನ್ನು ತೊರೆದು ಅಲ್ಲಿ ಬಿರುದು ಲಾಂಛನಗಳನ್ನು ಧರಿಸಿಕೊಂಡು ಮಂಟೆಸ್ವಾಮಿಯು ಭೂಲೋಕಕ್ಕೆ ಇಳಿದು ಬರ್ತಾನೆ. ಭೂಲೋಕದಲ್ಲಿ ಇರುವಂತಹ ಬಸವಣ್ಣನವರು ಅವರ ಪತ್ನಿಯಾಗಿರುವಂತಹ ನೀಲಮ್ಮನವರ ದೃಢ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿಕೊಂಡು ಮಂಟೆಸ್ವಾಮಿಯು ಬಸವಣ್ಣನವರು ಸಿದ್ಧಗೊಳಿಸಿದಂತಹ ಕಲ್ಯಾಣ ಪಟ್ಟಣದಲ್ಲಿ ಸಿದ್ಧಗೊಳಿಸಲಾದಂತಹ ಅನ್ನದಾಸೋಹ ಮಂದಿರಕ್ಕೆ ಕುಷ್ಠರೋಗಿಯಾಗಿ ಬರುವುದಕ್ಕೆ ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಬಸವಣ್ಣನವರ ಬಾಯಲ್ಲಿ ಒಂದು ಕೆಟ್ಟ ಮಾತು ಬರುತ್ತದೆ. ಆ ಮಾತು ಯಾವುದು ಏನು ಎನ್ನುವಂಥದ್ದು ನಾವು ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳುವುದಕ್ಕೆ ಇದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.